ನಮಸ್ಕಾರ, ನನ್ನ ಹೆಸರು ಸಾಂಬಶಿವನಾಯ್ಡು. ಆಂಧ್ರ ಪ್ರದೇಶ ಚಿತ್ತೂರು ಜಿಲ್ಲೆಯಿಂದ ಬಂದಿದ್ದು. ನನಗೆ ತಲೆ ಮೇಲೆ ದೊಡ್ಡ ಟ್ಯೂಮರ್ ಇತ್ತು, ಅದು ಸ್ವಲ್ಪ ನೋವಾನೂ ಇದ್ದು. ಅದಕ್ಕೆ ನಾನು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಹಾಸ್ಪಿಟಲ್ಗೆ ಬಂದಿದ್ದು. ಈ ಪೇಷಂಟ್ಗೆ ಸ್ಕಾಲ್ಪ್ ಮೇಲೆ ಅಂದರೆ ತಲೆ ಮೇಲೆ ದೇರ್ ವಾಸ್ ಅ ಕ್ಯಾನ್ಸರ್, ಅಂದರೆ ಕ್ಯಾನ್ಸರ್ ಡೆವಲಪ್ ಆಗಿತ್ತು. ಇದಕ್ಕೆ ಸ್ಕಿನ್ ಕ್ಯಾನ್ಸರ್, ಚರ್ಮ ರಿಲೇಟೆಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಯಾರಿಗಾಗತ್ತೆ ಅಂತಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಹೈ ಇರೋಗೆ ದೇ ವಿಲ್ ಡೆವಲಪ್ ದಿಸ್. ಪೀಪಲ್ ಹೂ ಆರ್ ಫೇರ್ ಸ್ಕಿನ್ಡ್, ತುಂಬ ಫೇರ್ ಸ್ಕಿನ್ ಆಗಿರೋರು, ಆಮೇಲೆ ತುಂಬ ಸನ್ಲೈಟಲ್ಲಿ ಓಡಾಡೋರು, ತುಂಬ ಜಾಸ್ತಿ ಟೈಮ್ ಎಕ್ಸ್ಪೋಸ್ ಆಗಿರೋರು, ದೆನ್ ಒನ್ ಹೂ ಈಸ್ ಲಾಂಗ್ ಟರ್ಮ್ ಎಕ್ಸ್ಪೋಸ್ ಟು ಯು ವಿ ರೇಡಿಯೇಷನ್, ಮೇನ್ಲಿ ಬಿ ಯು ವಿ ಬಿ ರೇಡಿಯೇಷನ್ ಅಂತ ಹೇಳ್ತೀವಿ, ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಯಾರು ಎಕ್ಸ್ಪೋಸ್ ಆಗಿರ್ತಾರೆ ಅವ್ರಿಗೆ, ಅಥವಾ ಯಾವುದೇ ಅಯನೈಸಿಂಗ್ ರೇಡಿಯೇಷನ್ ಎಕ್ಸ್ಪೋಜರ್ ಆದವ್ರಿಗೆ, ಅಥವಾ ಈಗ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ ಆರ್ಸಿನಿಕ್ಕು ಅಂಥವ್ರಿಗೆ ಇದು ಇರುತ್ತೆ, ಆಮೇಲೆ ರಿಪೀಟೆಡ್ ಕಾಂಟ್ಯಾಕ್ಟ್ ವಿತ್ ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸು ಅಂಥವ್ರಿಗೆ ಇದು ಜಾಸ್ತಿ ಬರೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಯಾವುದೇ ಕ್ರಾನಿಕ್ ಲೀಜನ್ಸು, ತುಂಬ ದಿವಸದಿಂದ ಅಲ್ಸರ್ ಇದೆ ಅಥವಾ ತುಂಬ ದಿವಸದಿಂದ ಅಲ್ಲಿ ಇರಿಟೇಷನ್ ಆಗ್ತಾ ಇದೆ ಅಂದರೆ ಅಂಥವ್ರಿಗೆ ಇದು ಡೆವಲಪ್ ಆಗೋದು ಚಾನ್ಸಸ್ ಇರುತ್ತೆ. ಇನ್ನೊಂದು ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಯಾರ್ದು ಇಮ್ಯುನಿಟಿ ಲೋ ಇರುತ್ತೆ ಅಂಥವ್ರಿಗೆ ಇದು ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಜೆನೆಟಿಕ್ ಫ್ಯಾಕ್ಟರ್ಸು ಇರುತ್ತೆ, ಅಂದರೆ ಜೀರೋ ಡರ್ಮಾ ಪಿಗ್ಮೆಂಟೋಸಮ್ ಅಂತ ಒಂದು ಅನುವಂಶಿಕ ಅಂದರೆ ಜೆನೆಟಿಕ್ ಹೆರಿಡಿಟರಿ ಫ್ಯಾಕ್ಟರ್ ಇದೆ. ಆ ಅಂಥ ಇರೋಂಥ ಪೇಷಂಟ್ಗೂ ಈ ರೀತಿ ಚರ್ಮದ ಕ್ಯಾನ್ಸರ್ಸು, ಸ್ಕಿನ್ ಕ್ಯಾನ್ಸರ್ಸು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕೆಲವೊಂದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಅಂದರೆ ಅಂಥ ಲೀಜನ್ಸ್ ಇರೋರಿಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಕ್ಟಿನಿಕ್ ಕೆರಟೋಸಿಸ್, ಆಮೇಲೆ ಬೋವನ್ಸ್ ಡಿಸೀಸ್ ಅಂತ, ಇಂಥವ್ರಿಗೆ ಈ ಚರ್ಮದ ಕ್ಯಾನ್ಸರ್ ಆದಂಥದ್ದು ಚಾನ್ಸಸ್ಸು ಜಾಸ್ತಿ. ಡಾಕ್ಟರ್ ರಾಜಶೇಖರ್ ಜಾಕ ಅವ್ರಿಗೆ ಕನ್ಸಲ್ಟ್ ಮಾಡಿದ್ದು, ಅವರು ಸರ್ಜರಿ ಮಾಡಬೇಕಂತ ಹೇಳಿದರು. ಆ ಮುಂಚೆ ಸರ್ಜರಿ ಮಾಡಬೇಕಂತ ಹೇಳಿದರೆ ನಾನು ಜೂನ್ 3 ಈ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಜೂನ್ 4 ಸರ್ಜರಿ ಮಾಡಿಬಿಟ್ಟು ಅವರು ಜೂನ್ 6 ಡಿಸ್ಚಾರ್ಜ್ ಮಾಡಿದ್ದಾರೆ. ಮುಂಚೆ ನಾನು ಕ್ಯಾಪ್ ಎಲ್ಲ ಟೈಮ್ ಕ್ಯಾಪ್ ಹಾಕ್ಕೊಂಡು ಇದ್ದು, ಈಗ ಕ್ಯಾಪ್ ಏನು ಮಾಡೋದಿಲ್ಲ, ಇದು ಬೆಟರ್ ಆಗಿಬಿಟ್ಟಿದೆ. ಹೌ ಟು ಪ್ರಿವೆಂಟ್ ದಿಸ್ ಸ್ಕಿನ್ ಕ್ಯಾನ್ಸರ್ ಇಸ್ ಅ ಬಿಗ್ ಥಿಂಗ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಅವಾಯ್ಡ್ ಸನ್ ಎಕ್ಸ್ಪೋಜರ್ ಫಾರ್ ಎ ಲಾಂಗ್ ಟೈಮ್ ಇನ್ ದ ಮಿಡಲ್ ಆಫ್ ದ ಡೇ, ಆ್ಯಂಡ್ ಸನ್ಬರ್ನ್, ಅವಾಯ್ಡ್ ಸನ್ಬರ್ನ್. ಟ್ರೈ ಟು ವಿಯರ್ ಕ್ಲೋಥಿಂಗ್ ಟು ಕವರ್ ದಿ ಏರಿಯಾಸ್ ವಿಚ್ ಗೆಟ್ ಎಕ್ಸ್ಪೋಸ್ ಟು ದ ಸನ್ಲೈಟ್ ಫಾರ್ ಎ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್, ಆ್ಯಂಡ್ ಅಪ್ಲೈ ಸನ್ಸ್ಕ್ರೀನ್ ದಟ್ ವಿಲ್ ರಿಯಲಿ ಪ್ರೊಟೆಕ್ಟ್, ಆ್ಯಂಡ್ ಚೆಕ್ ಯುವರ್ ಸ್ಕಿನ್ ರೆಗ್ಯುಲರ್ಲಿ, ಆ್ಯಂಡ್ ಇಫ್ ಎಟ್ ಆಲ್ ಯು ಫೈಂಡ್ ಎನಿ ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಪ್ಲೀಸ್ ಬ್ರಿಂಗ್ ದಿಸ್ ಚೇಂಜಸ್ ಟು ದ ನೋಟಿಸ್ ಆಫ್ ಯುವರ್ ಡಾಕ್ಟರ್. ಏನಂದರೆ ಚರ್ಮನ ಯಾವಾಗಲೂ ನೀವು ನೋಡ್ಕೊತಾ ಇರಬೇಕು. ಈ ಸನ್ ಎಕ್ಸ್ಪೋಸ್ಡ್ ಏರಿಯಾನಲ್ಲಿ ಎಲ್ಲಿ ಸೂರ್ಯನ ಕಿರಣಗಳು ಚರ್ಮಕ್ಕೆ ಡೈರೆಕ್ಟ್ ಆಗಿ ಇದಾಗುತ್ತೋ ಅಂಥ ಚರ್ಮದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಾಗ ನಿಮ್ಮ ವೈದ್ಯರ ಸಲಹೆಯನ್ನು ನೀವು ಪಡ್ಕೋಬೇಕು. ಒಂದು, ಇನ್ನೊಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಅಥವಾ ನೀವು ಆ ಯಾವ ಏರಿಯಾಗೆ ತುಂಬ ಸನ್ ಎಕ್ಸ್ಪೋಜರ್ ಆಗ್ತಾ ಇದೆ ಅಲ್ಲಿ ಬಟ್ಟೆ ಹಾಕಿ ಕವರ್ ಮಾಡ್ಕೊಳ್ಳೋದ್ರಿಂದ, ಮತ್ತೆ ದಿನದ ಮಧ್ಯಾಹ್ನ ಟೈಮಲ್ಲಿ ತುಂಬ ಸನ್ಲೈಟ್ ಇದ್ದಾಗ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಅಲ್ಟ್ರಾ ವೈಲೆಟ್ ರೇಸು ಅಥವಾ ಕ್ರಾನಿಕ್ ಈ ಸನ್ ಎಕ್ಸ್ಪೋಜರ್ನ ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಸನ್ಸ್ಕ್ರೀನನ್ನು ಯೂಸ್ ಮಾಡೋದ್ರಿಂದ ಇದನ್ನು ನಾವು ಪ್ರಿವೆಂಟ್ ಮಾಡಬಹುದು. ಇಪ್ಪುಡು ಈಗ ಏನು ತೊಂದರೆ ಇಲ್ಲ, ಈ ಹಾಸ್ಪಿಟ್ಲಲ್ಲಿ ಫೆಸಿಲಿಟೀಸನ್ನು ಚೆನ್ನಾಗಿದೆ, ಏನು ತೊಂದರೆ ಕೊಡಲ್ಲ ಇದೆ ಸ್ಟಾಫು. ಡಾಕ್ಟರ್ ರಾಜಶೇಖರ್ಗೆ ಥ್ಯಾಂಕ್ಸ್, ಡಾಕ್ಟರ್ ರಾಜಶೇಖರ್ ಜಾಗಕ್ಕೆ ಥ್ಯಾಂಕ್ಸ್ ಕೊಟ್ಟು.